ಫ್ರೆಂಡ್ಸ್ ಒಂದು ಟೀಚರ್ಸ್ಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ನ್ಯೂಸ್ ಇದೆ ನೋಡಿ ಏಳನೇ ಯುವತನ ಆಯೋಗ ಸಮಿತಿ ರಚನೆ ಫ್ರೆಂಡ್ಸ್ ನೀವು ಈ ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದ್ರೆ ನಿಮಗೆ ಎಲ್ಲರಿಗಿಂತ ಮೊದಲು ಮಾಹಿತಿಯನ್ನು ಪಡೆದುಕೊಳ್ಬೋದು ನೋಡಿ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಏಳನೇ ಯುವತನ ಆಯೋಗ ಸಮಿತಿ ರಚಿಸಬೇಕು ಎನ್ ಪಿ ಎಸ್ ಕೈಬಿಟ್ಟು ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು ಎಂಬುದು ಸೇರಿ ವಿವಿಧ ಬೇಡಿಕೆಗಳನ್ನು ಶೀಘ್ರ ಈಡೇರಿಸಬೇಕೆಂದು ಸರ್ಕಾರಿ ಗ್ರಾಮೀಣ ಏನು ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷ ಅಶೋಕ್ ಸಜ್ಜನ್ ಅವರು ಆಗ್ರಹಿಸಿದ್ದಾರೆ ಅದರ ಜೊತೆಗೆ ನೋಡಿ ನಗರ ಬುಧವಾರ ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಅಧಿವೇಶನ ವೇಳೆ ಸರ್ಕಾರ ನೀಡಿರುವ ಭರವಸೆಯಂತೆ ಸಂಘದ ಬೇಡಿಕೆಯನ್ನು ಜೂನ್ ಹದಿನೈದರೊಳಗೆ ಈಡೇರಿಸಬೇಕು ಇಲ್ಲದಿದ್ದರೆ ಏನು ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆಯನ್ನು ಆಗದ ರೀತಿಯಲ್ಲಿ ಏನು ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಚಳವಳಿ ಆರಂಭಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಸೊ ಫ್ರೆಂಡ್ಸ್ ಏಳನೇ ಅತಿ ಜನ ಜ ಏಳನೇ ಯುವತನಾಗಿ ಒಂದು ಜಾರಿ ಆದರೆ ಒಂದು ಅತಿಥಿ ಶಿಕ್ಷಕರಾಗಿರ್ಬೋದು ಅಥವಾ ಏನು ಖಾಸಗಿ ಅನೋದಾಂಥ ಶಾಲಾ ಶಿಕ್ಷಕರಾಗಿರ್ಬೋದು ಪ್ರೈಮರಿ ಆಗಿರ್ಬೋದು ಮತ್ತು ಎಲ್ಲ ಹೈಸ್ಕೂಲ್ ಆಗಿರ್ಬೋದು ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು ಎಲ್ಲರಿಗೂ ಒಂದು ಬಹಳ ಒಂದು ಒಂದು ಬ್ಯಾಕ್ ಬೋನ್ ಒಂದು ತಳಹದಿ ಸಿಕ್ಕಂಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಇದು ಎನ್ ಪಿ ಎಸ್ಸು ರದ್ದು ಮಾಡಿ ಏನು ಹೊಳೆ ಒಂದು ಪಿಂಚಣಿ ಆಧಾರ ಅದರಲ್ಲಿ ಏನೋ ಇತ್ತು ಆ ಒಂದು ಬರಬೇಕು ನನಗೂ ಅದೇ ಕೂಡ ಒಂದು ಭರವಸೆ ಇದೆ ಬೇಗ ಮಾಡ್ತಾರೆ ಅಂತ ಹೇಳ್ತಿವಿ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದೇ ರೀತಿ ಮಾಹಿತಿಗೆ ಈ ನನ್ನ ಸ್ಟಡಿಜಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅ ಗ್ರೇಟ್ ಡೇ